ನಮ್ಮ ಈ ನಿತ್ಯ ಸಂಜೀವಿನಿ ಕಾರ್ಯಕ್ರಮದಲ್ಲಿ ಎಂದಿನಂತೆ ಖ್ಯಾತ ಅಂತಾರಾಷ್ಟ್ರೀಯ ಗರ್ಭಧಾರಣ ತಜ್ಞರಾದಂತಹ ಡಾಕ್ಟರ್ ಸಿ ಶರತ್ ಕುಮಾರ್ ಅವರಿದ್ದಾರೆ ಅರವಿಂದ್ ನಿತ್ಯ ಸಂಜೀವಿನಿ ಕಾರ್ಯಕ್ರಮದ ಎಲ್ಲ ವೀಕ್ಷಕರಿಗೂ ನಮಸ್ಕಾರಗಳು ಡಾಕ್ಟರ್ ಪ್ರತಿ ವಾರ ತಾವು ಈ ಲೈಂಗಿಕ ಸಮಸ್ಯೆಗಳಿಗೆ ಸಂಬಂಧಪಟ್ಟಂತೆ ಒಂದೊಂದು ವಿಚಾರ ತಗೊಂಡು ಸಾಕಷ್ಟು ಮಾಹಿತಿ ಕೊಡ್ತಾ ಹೋಗ್ತೀರಾ ಈ ಶಿಷ್ಣದ ಗಾತ್ರ ಕಡಿಮೆ ಇರೋದಕ್ಕೆ ಏನೇನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ನಾವು ಈ ಹಿಂದಿನ ಸಂಚಿಕೆಗಳಲ್ಲಿ ಮಾತನಾಡಿದ್ವಿ ಅದರಲ್ಲಿ ಒಂದು ನೀವು ಸಜೆಷನ್ ಕೊಟ್ಟಿದ್ರಿ ಶಸ್ತ್ರಚಿಕಿತ್ಸೆ ಕೂಡ ಮಾಡಬಹುದು ಅಂತ ಈಗ ಈ ಶಿಷ್ನಕ್ಕೆ ಸಂಬಂಧಪಟ್ಟಂತೆ ಬೇರೆ ಯಾವ ಯಾವ ತೊಂದರೆಗಳಿಗೆ ಶಸ್ತ್ರಚಿಕಿತ್ಸೆಯನ್ನು ಮಾಡಬಹುದು ಪರಿಹಾರವನ್ನು ಕಂಡುಕೊಳ್ಳಬಹುದು ಅಂತ ಒಳ್ಳೆ ಪ್ರಶ್ನೆ ಎತ್ತಿದಿರಿ ಇವತ್ತು ಅರವಿಂದ್ ಎಲ್ಲಾ ಕಾಯಿಲೆಗಳಿಗೂ ಬರೀ ಔಷಧೋಪಚಾರಗಳಿಂದನೇ ನಾವು ಚಿಕಿತ್ಸೆ ಕೊಡೋದಕ್ಕೆ ಸಾಧ್ಯ ಓಕೆ ಕೆಲವಾರು ಕಾಯಿಲೆಗಳಿಗೆ ಶಸ್ತ್ರಚಿಕಿತ್ಸೆನೇ ಅಂತಿಮ ಒಂದು ಚಿಕಿತ್ಸೆ ಅನ್ನೋದು ಸರ್ವ ವಿಧವಾಗಿ ಸಾಬೀತಾಗಿದೆ ಅದ್ರಲ್ಲಿ ಬಹಳ ಮುಖ್ಯವಾಗಿ ನಾವು ಮುಂಚೆಯಿಂದ ಹೇಳ್ತಾ ಇದೀವಿ ಬಿಗಿ ಮುಂದೋಗಲು ಹೌದು ಅದನ್ನ ನಾವು ಬಿಗಿ ಮುಂದೋಗಲನ್ನ ತುಂಬಾ ಟೈಟ್ ಆಗಿದ್ದು ಅದನ್ನ ಈ ಚಿಮಟದಿಂದ ಇಕ್ಸಕ್ ಹಾಕದೇ ಇದ್ದು ಔಷಧಿಗಳಿಂದ ಅದನ್ನ ದೊಡ್ಡದ್ ಮಾಡದೇ ಇದ್ರೆ ಅದಕ್ಕೆ ನಾವು ಮೊದಲಿಂದ ಹೇಳ್ತಾ ಬರ್ತಾ ಇದೀವಿ ಮುಂಜಿ ಆಪರೇಷನ್ ಮಾಡಲೇಬೇಕಾಗುತ್ತೆ ಅಂತ ಮುಂಜಿ ಆಪರೇಷನ್ ಬಿಟ್ಟು ಬೇರೆ ಏನೇ ನಾವು ಚಿಕಿತ್ಸೆ ಕೊಟ್ಟರು ಈ ಟೈಟ್ ಫೋರ್ ಸ್ಕಿನ್ ಅಥವಾ ಬಿಗಿ ಮುಂದೋಗ್ಲು ಇದೆಯಲ್ಲ ಅದನ್ನ ಸರಿಪಡಿಸೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ವಿ ಅದೇ ರೀತಿ ಡೊಂಕಾದ ಈ ಪೇರುನಿಸ್ ಡಿಸೀಸ್ ಅಂತೀವಿ ಅಂದ್ರೆ ಒಂದು ಸುಮಾರು ನಲವತ್ತೈದರಿಂದ ತೊಂಬತ್ತು ಡಿಗ್ರಿ ಕೆಲವು ಸಾರಿ ನೂರಂಬತ್ತು ಡಿಗ್ರಿ ಕೂಡ ಶಿಷ್ಣು ಬಗ್ಗಿರುತ್ತೆ ಎಡಕ್ಕೆ ಅಥವಾ ಬಲಕ್ಕೆ ಅಥವಾ ಕೆಳಕ್ಕೆ ಅಥವಾ ಮೇಲಕ್ಕೆ ಒಂದಲ್ಲ ಒಂದು ದಿಕ್ಕಿನಲ್ಲಿ ಬಗ್ಗಿರ್ತದೆ ಇದನ್ನ ನಾವು ಡೊಂಕಾದ ಶಿಷ್ಣು ಅಂತೀವಿ ಇದು ಸ್ವಲ್ಪ ಡೊಂಕಿದ್ರೆ ಒಂದು ಹತ್ತು ಡಿಗ್ರಿ ಹದಿನೈದು ಡಿಗ್ರಿ ಇಪ್ಪತ್ತು ಡಿಗ್ರಿ ಅದನ್ನ ನಾವು ಪಿನೆಲ್ ವೈಟ್ಸ್ ಕೊಟ್ಟು ಟ್ರಾಕ್ಷನ್ ಕೊಟ್ಟು ವ್ಯಾಕ್ಯೂಮ್ ಪಂಪ್ ಕೊಟ್ಟು ಪಿನೆಲ್ ಮಸಾಜ್ ಮಾಡಿ ಸರಿಪಡಿಸ್ಬಿಡ್ಬೋದು ಬೆಂಡಿದ್ರೆ ಒಂದು ಡಿಗ್ರಿ ಬೆಂಡಿದೆ ಅಂತ ಇಟ್ಕೊಳ್ಳಿ ಅಂದ್ರೆ ಯು ಶೇಪ್ ಇದೆ ಅಂತ ಇಟ್ಕೊಳ್ಳಿ ಅಥವಾ ನೂರೈವತ್ತು ಡಿಗ್ರಿ ಇದೆ ಅಥವಾ ತೊಂಬತ್ತು ಡಿಗ್ರಿ ಇದೆ ಅಂದ್ರೆ ಎಲ್ ಕೋನದಲ್ಲಿದೆ ಅಂತ ಇಟ್ಕೊಳ್ಳಿ ಅಂತ ಸಂದರ್ಭಗಳಲ್ಲಿ ನಾವು ಈ ಟ್ರಾಕ್ಷನ್ ಕೊಟ್ಟು ಪಿನೇಲ್ ವೈಟ್ಸ್ ಹಾಕಿ ತೂಕ ಹಾಕಿ ಅಥವಾ ಹಿಡಿದು ಈ ಹಗ್ಗ ಹಾಕಿ ಎಳೆದು ಅದನ್ನ ಸರಿಪಡಿಸ್ಕೆ ಆಗದೆ ಹೋಗ್ಬೋದು ಈ ಪೀನೆ ಆಯಿಲ್ಗಳು ಕೆಲ್ಸಕ್ಕೆ ಬರದೆ ಹೋಗ್ಬೋದು ವ್ಯಾಕ್ಯೂಮ್ ಪಂಪ್ನು ಕೆಲಸಕ್ಕೆ ಬರ್ದೇ ಹೋಗಬಹುದು ಅಂದ್ರೆ ತುಂಬಾ ಬೆಂಡ್ ಆಗಿಬಿಡಿದ್ರೆ ಕೊಂಬೆ ತರ ಗಟ್ಟಿಯಾಗಿ ಕೊಂಬೆ ಹೇಗೆ ಬಗ್ಬಿಟ್ಟಿದ್ರೆ ನಾವು ಎಳೆಯಕ್ ಆಗೋದಿಲ್ಲ ಅದೇ ರೀತಿ ಆಗ ಶಸ್ತ್ರಚಿಕಿತ್ಸೆ ಮರೆ ಹೋಗ್ಬೇಕಾಗುತ್ತೆ ಆತರ ಬೆಂಡ್ ಆಗಿದ್ರೆ ಅವ್ರಿಗೆ ಏನ್ ತೊಂದರೆ ಆಗುತ್ತೆ ಡಾಕ್ಟರ್ ಸಂಭೋಗ ಮಾಡ್ಲಿಕ್ಕೆ ಆಗೋದಿಲ್ಲ ಸಂಭೋಗ ಮಾಡ್ಲಿಕ್ಕೆ ಶಿಸ್ತು ನಿಗರದಾಗ ಉದ್ದಾದಾಗ ನೇರವಾಗಿ ಇದ್ರೇನೆ ಯೋನಿ ಹುಳಕ್ಕೆ ಪ್ರವೇಶ ಒಂದು ಐದು ಡಿಗ್ರಿ ಹತ್ತು ಡಿಗ್ರಿ ಇದ್ರೆ ನೆಗೋಷಿಯೇಟ್ ಮಾಡುವುದು ಸ್ವಲ್ಪ ಆ ಕಡೆ ಈ ಕಡೆ ಸೇರಿಸ್ಬಿಟ್ಟು ಒಳಗೆ ತಳಿಬಿಡುವುದು ಆದ್ರೆ ಒಂದು ಡಿಗ್ರಿ ಐವತ್ತು ಡಿಗ್ರಿ ಇದ್ರೆ ಹಿಂಗ ಹೋಗೋದಕ್ಕಾಗುತ್ತೆ ಸಂಭೋಗ ಮಾಡಕ್ ಆಗದೇ ಇರೋವಷ್ಟು ಡೊಂಕಾದ ಶಿಸ್ಟುಗಳನ್ನ ಕೂಡ ನಾನು ನೋಡಿದಿನಿ ನೂರ ಎಂಬತ್ತು ಡಿಗ್ರಿ ಅಂದ್ರೆ ಯು ಶೇಪಿಗೆ ಟರ್ನ್ ಆಗಿರೋ ಬೆಂಡ್ ಕೂಡ ನಾನು ನೋಡಿದಿನಿ ಇಂತಹ ಸಂದರ್ಭಗಳಲ್ಲಿ ನಾವು ಅದನ್ನ ಶಸ್ತ್ರಚಿಕಿತ್ಸೆ ಮಾಡಿ ಯಾವ ಕಡೆ ಬಗ್ಗಿದೆ ಅಲ್ಲಿ ಒಳಗಡೆ ಏನು ಫೈಬ್ರೋಸಿಸ್ ಆಗಿದೆ ಆ ಬಿಡಿಸಿ ಅಥವಾ ಕ್ಯಾಲ್ಸಿಫಿಕೇಶನ್ ಆಗಿದ್ರೆ ಅಂದ್ರೆ ಕಲ್ಲಾಗ್ ಬಿಡಿದ್ರೆ ಬಿಡಿಸಿ ಡೊಂಕಾಗುತ್ತೆ ಡಾಕ್ಟರ್ ಇದಕ್ಕೆ ನಾನಾ ಕಾರಣಗಳಿರ್ಬೋದು ಒಂದು ಹೈಪೋಸ್ಪ್ಯಾಡಿಯಾಸ್ ಅಂತೀವಿ ಅಂತಂದ್ರೆ ಕೆಲವು ಸಾರಿ ಈ ಹುಚ್ಚೆಯ ಹೊರನಳಿಕೆ ಏನಿದೆ ಅಂದ್ರೆ ಹುಚ್ಚೆ ಹೊರ ಉಮ್ಮುತ್ತಲ್ಲ ಆ ರಂಧ್ರ ಅದು ಶಿಷ್ಣುವಿನ ತುದಿಲಿಲ್ಲದೆ ಶಿಷ್ಣುವಿನ ಬುಡದಲ್ಲಿರ್ತದೆ ಹೈಪೋಸ್ಪೆಡಿಯಸ್ ಅಂತ ಅಂತ ಸಂದರ್ಭದಲ್ಲಿ ಶಿಷ್ಣು ಕೆಳಕ ಓಕೆ ನೆಲ ನೋಡ್ತಾ ಇರ್ತದೆ ನೀರ್ದಾಗ ಕೂಡ ಅದು ಸ್ಟ್ರೈಟ್ ಆಗದೆ ಅದು ಕೆಳಕ್ಕೆ ಬಗ್ಗುತ್ತೆ ಇದು ಒಂದು ಕಾರಣ ಎರಡನೇದು ಈ ನಾರಕಟ್ಟದು ಈ ನಮ್ಮ ಈ ಶಿಷ್ಣುಗಳಲ್ಲಿ ಈ ಸ್ಪಂಜಿನಂತಹ ದಿಂಡುಗಳು ಇರ್ತವೆ ಹೌದು ಕಾರ್ಪಸ್ ಪ್ಯಾಂಜಿಯೋಝಾ ಅಂತೀವಿ ಮತ್ತು ಕಾರ್ಪಸ್ ಕೆವರ್ನೋಜ ಅಂತೀವಿ ಈ ದಿಂಡುಗಳು ರಕ್ತ ಹೊಳಕ್ಕೆ ನುಗ್ಗಿದಾಗ ಬಲೂನ್ ಅಂತ ಊದ್ಕೊಂಡು ಶಿಸ್ಟು ದಪ್ಪ ಮತ್ತು ಉದ್ದಾಗೋದಕ್ಕೆ ಸಹಾಯ ಮಾಡ್ತಾರೆ ಆ ದಿಂಡೇನಾದ್ರೂ ಈ ರಕ್ತನ ಹೊಳಕ್ಕೆ ನುಗ್ಗಿ ಸ್ಪಂಜಿನಂತೆ ಹಿಗ್ಗದೆ ನಾರ್ ಕಟ್ಬಿಟ್ರೆ ಫೈಬ್ರೋಸಿಸ್ ಆಗಿಬಿಟ್ರೆ ಆಗೇನಾಗುತ್ತೆ ಯಾವ ಕಡೆ ದಿಂಡು ಚೆನ್ನಾಗಿರ್ತದೆ ಆ ದಿಂಡು ಉದ್ದಾಗ್ತದೆ ಯಾವ ಕಡೆ ನಾರ್ ಕಟ್ಟಿರ್ತದೆ ಅಲ್ಲಿ ಹಾಗೆ ಇರ್ತದೆ ಹಾಗೆ ಆ ಕಡೆ ಬಗ್ಗುತ್ತೆ ಬಗ್ಗ ಓಕೆ ಅಥವಾ ಕೆಲಸ ಕಲ್ಲ ಬಿಡಿರ್ತದೆ ಕ್ಯಾಲ್ಸಿಫಿಕೇಶನ್ ಆಗಿರ್ತದೆ ಅಂತ ಸಂದರ್ಭದಲ್ಲಿ ಯಾವ ಕಡೆ ಕ್ಯಾಲ್ಸಿಫಿಕೇಶನ್ ಆಗಿರ್ತದೆ ದಿಂಡು ಅಲ್ಲಿ ಹಿಗ್ಗೋದಿಲ್ಲ ಹೌದು ಅದರ ವಿರುದ್ಧವಾದ ದಿಕ್ಕಿನ ಸ್ಪಂಜು ಉದ್ದಾಗ್ತಾ ಹೋಗ್ತದೆ ಹಾಗೆ ಆಗ್ತದೆ ಬೆಂಡ ಬಿಡ್ತದೆ ಇದು ಬೆಂಡ್ ಆಗೋದು ಮೇಲಕ್ಕೆ ಬೆಂಡ್ ಆಗ್ಬಹುದು ಎಡಕ್ ಬಲ್ ಬೆಂಡ್ ಆಗಬಹುದು ಅಥವಾ ಕೆಳಕ್ ಕೂಡ ಬೆಂಡ್ ಆಗ್ಬೋದು ಇವುಗಳ್ನು ಕೂಡ ಒಂದು ಹತ್ತು ಡಿಗ್ರಿ ಹದಿನೈದು ಡಿಗ್ರಿ ಒಂದು ಇಪ್ಪತ್ತು ಡಿಗ್ರಿ ವರ್ಗು ಇದ್ರೆ ಅದನ್ನ ನಾವು ವ್ಯಾಕ್ಯೂಮ್ ಪಂಪ್ ಹಾಕ್ಬಿಟ್ಟು ಅಥವಾ ಪಿನೈಲ್ ಹಾಕಿ ಮಸಾಜ್ ಮಾಡಿ ಅಥವಾ ಅದನ್ನ ವಿರುದ್ಧವಾದ ದಿಕ್ಕಿನಲ್ಲಿ ಬೆಂಡ್ ಮಾಡಿ ಅಥವಾ ತೂಕಗಳ ಕೊಟ್ಟು ಪಿನೈಲ್ ವೈಟ್ಸ್ ಕೊಟ್ಟು ಅಥವಾ ಟ್ರಾಕ್ಷನ್ ಹಗ್ಗಗಳು ಹಾಕಿ ಹಿಡಿದು ಎಳೆದು ಜಗ್ಸಿ ನೇರ ಮಾಡಬಹುದು ಅಂದ್ರೆ ಹೆಚ್ಚು ಕಡಿಮೆ ಅಂತಂದ್ರೆ ಹೆಸರು ಬಿದ್ರು ನಾವು ಸ್ಟ್ರೈಕ್ ಮಾಡಿದಾಗ ಸರಿ ಸರಿ ಅದೇ ಒಣಗೋಗ್ಬಿಟ್ಟಿದ್ರೆ ಬಿದ್ರು ಸಂಪೂರ್ಣವಾಗಿ ಬಗ್ಗಿದ್ರೆ ಆಗ ನಾವು ಅದನ್ನ ಸರಿಪಡ್ಸಕ್ ಆಗದೆ ಇರೋವಷ್ಟು ಬಗ್ಗಿರ್ತದೆ ನೀವು ತೀರಾ ಫೋರ್ಸ್ಬಲ್ ಆಗಿ ಒಣಗಿರಬ್ಬಿದ್ರು ಕಡ್ಡಿನ ನೀವೇನಾದ್ರೂ ನೇರ ಮಾಡಿದ್ರೆ ಮುರಿದು ಹೋಗ್ತದೆ ಮುರಿದು ಹೋಗುತ್ತೆ ಅದೇ ಹಸಿ ಕಡ್ಡಿ ಆದ್ರೆ ನೇರ ಮಾಡಬಹುದು ಆ ಕಡೆ ಈ ಕಡೆ ದೆಬ್ಬೆ ಹಾಕಿ ಕಟ್ಬಿಡಬಹುದು ಈಗ ಮೂಳೆಗಳು ಮುರಿದಾಗ ಆ ಕಡೆ ಈ ಕಡೆ ನಾವು ದೆಬ್ಬೆ ಹಾಕಿ ಕಟ್ಬಿಟ್ಟು ಸ್ಟ್ರೈಕ್ ಮಾಡೋದಿಲ್ವೇ ಅದೇ ರೀತಿ ಸಿಸ್ಟುವಿನ ಕೂಡ ನಾವು ಸ್ಟ್ರೈಕ್ ಮಾಡಬಹುದು ಸರಿ ಆದ್ರೆ ಒಂದ್ ಹಂತಕ್ಕಿಂತ ಮೀರಿದಂತಹ ಬೆಂಡ್ ಏನಾದ್ರೂ ಇದ್ರೆ ಆಗ ನಾವು ಈ ಶಸ್ತ್ರಚಿಕಿತ್ಸೆ ಸರ್ಜಿಕಲ್ ಇಂಟರ್ವೆನ್ಷನ್ಸ್ಗೆ ಮೊರೆ ಓಕೆ ಈ ಸರ್ಜಿಕಲ್ ಇಂಟರ್ವೆನ್ಶನ್ ಅಲ್ಲಿ ಮಾಡ್ತೀವಿ ಯಾವ ಕಡೆ ಈ ಕ್ಯಾಲ್ಸಿಫಿಕೇಶನ್ ಕಲ್ ಕಟ್ಟಿರ್ತದೆ ಅಥವಾ ನಾರ್ ಕಟ್ಟಿರ್ತದೆ ಫೈಬ್ರೋಸಿಸ್ ಆಗಿರ್ತದೆ ಅದನ್ನು ಹೌದು ಖಂಡಿತ ಕಲರ್ಡ್ ಅಪ್ಲರ್ ಪೀನಿಸ್ ಮಾಡಿದ್ರೆ ಅಂದರೆ ಶಿಸ್ತುವಿನ ಬಣ್ಣದ ಸ್ಕ್ಯಾನಿಂಗ್ ಮಾಡಿದಾಗ ಯಾವ ಕಡೆ ರಕ್ತ ಚಲನೆ ಚೆನ್ನಾಗಿದೆ ಯಾವ ಕಡೆ ರಕ್ತ ಚಲನೆ ಸರಿಯಾಗಿ ಆಗ್ತಾ ಇಲ್ಲ ಎಲ್ಲಿ ರಕ್ತ ಹೆಪ್ ಕಟ್ಟಿದೆ ಅಥವಾ ಕ್ಯಾಲ್ಸಿಫಿಕೇಶನ್ ಆಗಿದೆ ಅಥವಾ ಫೈಬ್ರೋಸಿಸ್ ಆಗಿದೆ ಅದನ್ನು ಬಹಳ ನಿಖರವಾಗಿ ಕಂಡಿಡಬಹುದು ಜೊತೆಗೆ ಎಷ್ಟು ಕಟ್ಟಿದೆ ಅನ್ನೋದನ್ನು ಹೇಳ್ಬೋದು ಎರಡು ಸೆಂಟಿಮೀಟರ್ ಬೈ ಮೂರು ಸೆಂಟಿಮೀಟರ್ ಆಗಿದೆಯಾ ಎಷ್ಟು ಶಸ್ತ್ರಚಿಕಿತ್ಸೆ ಮಾಡ್ಬೇಕಾಗತ್ತೆ ಈ ಎಷ್ಟು ಇನ್ಸೆಷನ್ ಹಾಕ್ಬೇಕಾಗತ್ತೆ ಅದನ್ನು ಕೂಡ ನಿಖರವಾಗಿ ಗುರ್ತು ಹಾಕೊಂಡ್ಬಿಡ್ಬೋದು ಅಂದ್ರೆ ಇಲ್ಲೇ ಹೋಗಿ ನೇರವಾಗಿ ನಾವು ಈ ಕಲ್ಲನ್ನು ತೆಗೆದ ನಂತರ ಏನ್ ಮಾಡ್ತೀವಿ ಆ ತೆಗ್ದಿರೋ ಜಾಗ ಹಾಗೆ ವಾಸಿ ಆಗೋದಕ್ಕೆ ಒಳಗಡೆ ಒಂದು ಪ್ರಾಸ್ತಿಸಿಸ್ ಹಾಕ್ತಿವಿ ಒಂದು ಸಿಲಿಕಾನ್ ರಾಡ್ನ ಏನಾದರೂ ಹಾಕ್ತಿವಿ ಸ್ವಲ್ಪ ದಿವಸ ಅದಾದ್ಮೇಲೆ ಅದನ್ನ ಬಿಡ್ಬೋದು ಚೆನ್ನಾಗಿ ವಾಸಿ ಆದ್ಮೇಲೆ ಅಥವಾ ಹಾಗೇನೆ ರಿವರ್ಸ್ ಬೆಂಡ್ ಮಾಡಿಬಿಟ್ಟು ಬ್ಯಾಂಡೇಜ್ ಹಾಕಿ ಸುತ್ತಬಿಡ್ಬೋದು ಈ ರೀತಿ ಅದನ್ನ ಶಸ್ತ್ರಚಿಕಿತ್ಸೆ ಮಾಡಿ ಈ ಡೊಂಕು ಆಗಿರತಕ್ಕಂತ ಶಿಸ್ತುಗಳನ್ನ ಸರಿಪಡಿಸ್ಬೋದು ಈ ಶಸ್ತ್ರಚಿಕಿತ್ಸೆ ಆದ ನಂತರ ಏನು ಆಗಲ್ವಾ ಇದು ಎರಡನೇ ಪ್ರಶ್ನೆ ಈಗ ನಾವು ಅದನ್ನ ನೇರ ಮಾಡಿದ್ದು ಈ ನಿಮರಿಕೆ ದೌರ್ಬಲ್ಯ ಏನಕ್ಕಾಗಿತ್ತು ಕಾಣದ ಮೇಲೆ ಅದ್ರ ಅದ್ರ ಚಿಕಿತ್ಸೆ ಅವಲಂಬಿತ ಆಗಿದೆ ನಾವು ಮುಂಚೆಯಿಂದ ಹೇಳ್ತಾ ಇದ್ವಿ ನಿಮರಿಕೆಗೆ ನಾಲ್ಕು ಕಾರಣಗಳಿದೆ ಮೊಟ್ಟ ಮೊದಲನೇದು ಹಾರ್ಮೋನ್ಸ್ ಕಡಿಮೆ ಆದ್ರೆ ಟೆಸ್ಟೋಸ್ಟಿರೋನ್ ಕಡಿಮೆ ಆದ್ರೆ ಎರಡನೇದು ಪೀನೇಲ್ ನರಸು ಅಂದ್ರೆ ಶಿಷ್ಣುಗೆ ಹೋಗತಕ್ಕಂತಹ ನರಗಳೇನಾದ್ರೂ ವ್ಯತ್ಯಾಸ ಆಗಿ ಆ ಹೂಗಳ ಕಟ್ ಆಗಿದೆ ಅಂದ್ರೆ ಈ ಬೆನ್ನಿಗೆ ಬೆನ್ನು ಹುರಿಗೇನಾದ್ರೂ ಏಟ್ ಬಿದ್ದು ಡಿಸ್ಕ್ಲೀಜನ್ ಏನಾದ್ರು ಆಗಿ ಅಲ್ಲಿ ಶಸ್ತ್ರ ಶಸ್ತ್ರಚಿಕಿತ್ಸೆ ಆದಾಗ ಅಥವಾ ಪೆಟ್ ಬಿದ್ದಾಗ ಅಥವಾ ಫ್ರಾಕ್ಚರ್ ಆದಾಗ ಬೆನ್ನು ಹುರಿಯಿಂದ ಬರತಕ್ಕಂತಹ ಲಂಬಾರ್ ನರಗಳೇನಿದೆ ಅವುಗಳು ಕಾರ್ಯತತ್ಪರತೆನ ಕಳ್ಕೊಳ್ತವೆ ಆ ನರಗಳೇನೆ ಶಿಷ್ಣುಗೂ ಬರೋದು ಸರಿ ಏನಾಗುತ್ತೆ ಸೆಷ್ಣುವಿನ ನರ ಪ್ಯಾರಾಲಿಸಿಸ್ ಆಗ್ತದೆ ಲಕ್ವ ಹೊಡಿತದೆ ಈಗ ಕೈ ಕಾಲುಗಳಿಗೆ ಏನಾದ್ರು ಲಕ್ವ ಹೊಡೆದ್ರೆ ಏನಾಗುತ್ತೆ ಕೈ ಕಾಲುಗಳು ಹೋಗ್ತದೆ ಅದೇ ರೀತಿ ಪೀನೆಲ್ ನರ್ಸ್ ಏನಾದ್ರು ಡ್ಯಾಮೇಜ್ ಆದ್ರೆ ಆಗ ಅದು ಲಕ್ವ ಹೊಡಿತದೆ ಅಂದ್ರೆ ಎರೆಕ್ಟೈಲ್ ಡಿಸ್ಫಂಕ್ಷನ್ ಆಗ್ತದೆ ಅದೇ ರೀತಿ ಸೆಷ್ಣುವಿಗೆ ಹೋಗತಕ್ಕಂಥ ರಕ್ತ ಚಲನ ಏನಾದ್ರೂ ಕಡಿಮೆ ಆದ್ರೆ ಅಂದ್ರೆ ಉದಾಹರಣೆಗೆ ಈ ಬಿ ಪಿ ಇದ್ದು ರಕ್ತನಳಿಕೆಗಳು ಸಂಕುಚಿತ ಆದ್ರೆ ಅಥವಾ ಒಬಿಸಿಟಿ ಇದ್ದು ಅಂದರೆ ಬೊಜ್ಜಿದ್ದು ರಕ್ತ ನಳಿಕೆ ಒಳಗಡೆ ಕೊಲೆಸ್ಟ್ರಾಲ್ ಅಕ್ಯುಮುಲೇಟ್ ಆಗಿದ್ದರೆ ರಕ್ತ ಚಲನೆ ಕಡಿಮೆ ಆಗುತ್ತೆ ಸರಿ ಆಗ ಕೂಡ ನಿಮ್ಮ ದೌರ್ಬಲ್ಯ ಆಗುತ್ತೆ ಇನ್ನು ಮೂರನೇದು ಅಂತಂದರೆ ಈ ರೀತಿ ಕ್ಯಾಲ್ಸಿಫಿಕೇಶನ್ನು ಅಥವಾ ಫೈಬ್ರೋಸಿಸ್ ಆದಾಗ ಕೂಡ ನಿಮ್ಮ ಕಡಿಮೆ ಆಗುತ್ತೆ ನಾಲ್ಕನೇದು ಅಂದರೆ ಮಾನಸಿಕ ಒತ್ತಡಗಳು ಅಂದರೆ ಇವನ್ನ ಮೆಂಟಲ್ ಡಿಸಾರ್ಡರ್ಸ್ ಅಥವಾ ಸೈಕಾಲಜಿಕಲ್ ಡಿಸಾರ್ಡರ್ಸ್ ಅಂತೀವಿ ಹೇಳಿ ಕೇಳಿ ನಿಮಿರಿಕೆ ಒಂದು ಮನಸ್ಸಿನ ಒಂದು ಕಾರ್ಯ ಈಗ ಎಂಥ ಯಾವುದೇ ವ್ಯಕ್ತಿಗೆ ಎಲ್ಲ ತರದ ಕಾಯಿಲೆಗಳು ಏನೂ ಇಲ್ಲದೆ ಇದ್ರು ಶಿಷ್ನು ಬಹಳ ಚೆನ್ನಾಗಿದ್ದು ಉದ್ದ ದಪ್ಪ ಗಾತ್ರ ಎಲ್ಲ ಚೆನ್ನಾಗಿದ್ದನು ಅವನಿಗೆ ಮನಸ್ಸಿಗೆ ಸೆಕ್ಸ್ ಬರ್ದೇ ಇದ್ರೆ ಮನಸ್ಸಿಗೆ ಒಂದು ಆಲೋಚನೆ ಬರದೇ ಇದ್ರೆ ಆಗ ಅದನ್ನ ಸೈಕಾಲಜಿಕಲ್ ಎರೆಕ್ಟೈಲ್ ಡಿಸ್ಫಂಕ್ಷನ್ ಎಲ್ಲ ಆರ್ಗನ್ಸ್ ಚೆನ್ನಾಗಿದೆ ಸ್ಕ್ಯಾನಿಂಗ್ ಮಾಡಿದ್ರೂ ಚೆನ್ನಾಗಿದೆ ಇಂಜೆಕ್ಷನ್ ಕೊಟ್ಟು ನೋಡಿದ್ರೆ ನಿಮ್ಗೆ ಆಗುತ್ತೆ ಬೇರೆ ಏನು ಕಾಯಿಲೆ ಇಲ್ಲ ನರ್ಗಳೆಲ್ಲ ಚೆನ್ನಾಗಿದೆ ಹಾರ್ಮೋನ್ ನೋಡಿದ್ರೆ ಟೆಸ್ಟ್ ಒಂದು ಫಸ್ಟ್ ಕ್ಲಾಸ್ ಆಗಿದೆ ಎಂಟುನೂರು ನ್ಯಾಮೋಗ್ರಾಮ್ ಬಂದಿರ್ತದೆ ಆದ್ರೆ ನಿಮ್ಗೆ ಆಗಲ್ಲ ಅಂತ ಸಂದರ್ಭಗಳಲ್ಲಿ ಈ ಸೈಕಾಲಜಿಕಲ್ ಫ್ಯಾಕ್ಟರ್ಸ್ ಇನ್ವಾಲ್ವ್ ಆಗಿರುತ್ತೆ ನಾವು ಸೈಕೋಸಿಮ್ಯಾಟಿಕ್ ಡಿಸಾರ್ಡರ್ ಇದರಲ್ಲಿ ಯಾವುದು ಅಂತ ನೋಡಿಕೊಂಡು ಆಪರೇಷನ್ ಲಿಂಕ್ ಇದೆಯಾ ಇಲ್ವಾ ಖಂಡಿತ ಖಂಡಿತ ಎಸ್ ಜೊತೆ ಮತ್ತೆ ಮಾತಾಡ್ತೀನಿ ಒಂದು ಪುಟ್ಟ ಬ್ರೇಕ್ ಅನ್ನ ತಗೊಂಡ್ಬಿಡ್ತೀನಿ ಅದಾದ ನಂತರ ನಾನು ವೈದ್ಯರ ಜೊತೆ ಮತ್ತಷ್ಟು ಈ ಸಂಬಂಧ ಮಾಹಿತಿನ ಪಡ್ಕೊಳ್ತೀನಿ ಪುಟ್ಟದೊಂದು ವಿರಾಮದ ನಂತರ ಎಸ್ ನಿತ್ಯ ಸಂಜೀವಿನಿ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ವಿರಾಮಕ್ಕೂ ಮುನ್ನ ವೈದ್ಯರು ಡಾಕ್ಟರ್ ಸಿ ಶರತ್ ಕುಮಾರ್ ಅವರು ಮಾತನಾಡ್ತಾ ಹೇಳ್ತಾ ಇದ್ರು ಯಾವ ಯಾವ ಕಾರಣಕ್ಕೆ ನಾವು ಶಿಶ್ನಕ್ಕೆ ಶಸ್ತ್ರಚಿಕಿತ್ಸೆಯನ್ನ ಮಾಡ್ತೀವಿ ಅಂತ ಆ ಎರಡನೇ ಕಾರಣ ಹೇಳ್ತಾ ಇದ್ರಿ ಡಾಕ್ಟರ್ ತಾವು ಅಂದ್ರೆ ಏನಾದ್ರೂ ಅದು ಬೆಂಡ್ ಆಗಿದ್ದ ಡೊಂಕಾಗಿದ್ದಾಗ ಮಾಡ್ಬೇಕಾಗತ್ತೆ ಇನ್ಯಾವ ಕಾರಣಕ್ಕೆ ನಾವು ಶಸ್ತ್ರಚಿಕಿತ್ಸೆಯ ಮೊರೆ ಹೋಗಬೇಕು ಹೇಳಿದೆ ಡೊಂಕಾದ ಮೂರನೇದು ಅಂದರೆ ಈ ಪೀನೋಸ್ಕ್ರೋಟಲ್ ವೆಬ್ ಅಂತ ಈ ಶಿಷ್ಣುಗೂ ಈ ತರ್ಡುಗೂ ಮಧ್ಯದಲ್ಲಿ ಒಂದು ಒಂದು ಚರ್ಮ ಅದು ರೀತಿಯಲ್ಲಿ ಹಬ್ಬಿಡಿರ್ತದೆ ಆಗೇನಾಗುತ್ತೆ ಶಿಷ್ಣು ಚಿಕ್ಕದಾಗಿರ್ತದೆ ಆ ಪೊರೆ ಉದ್ದಾಗೋದಕ್ಕೆ ಬಿಡ್ತಾ ಇರೋದಿಲ್ಲ ಅಂದ್ರೆ ವೆಬ್ ಅಂತಂದ್ರೆ ಈ ನಾಲ್ಕು ಕೆಳಗಡೆ ಒಂದು ಬಲೆ ಕಟ್ಟಿರ್ತದಲ್ಲ ಆ ರೀತಿ ಬಲೆ ಅದು ಅಥವಾ ಪೊರೆ ಅದನ್ನ ಪಿನೋಸ್ಕ್ರೋಟಲ್ ವೆಬ್ ಅಂತೀವಿ ಈ ಪೀನೋಸ್ಕ್ರೋಟಲ್ ವೆಬ್ ಬಹಳ ದಪ್ಪ ಇದ್ದು ಗಟ್ಟಿ ಇದ್ದು ಬಹಳ ಜಾಸ್ತಿ ಇದ್ದಾಗ ಏನಾಗುತ್ತೆ ಉದ್ದ ಆಗೋದಕ್ಕೆ ಅವಕಾಶ ಕೊಡ್ತಿರೋದು ಜೊತೆಗೆ ನಿಮ್ಗೆ ಉಂಟಾದಾಗ ಶಿಸ್ಟಿನ ಕೆಳಗಡೆ ಎಳೆದು ಜಗ್ಗಿಸ್ತಾ ಇರ್ತದೆ ಒಂದು ಸ್ವಲ್ಪ ಬೆಂಡ್ ಕೂಡ ಕೊಡ್ತದೆ ಒಂದು ಹದಿನೈದು ಡಿಗ್ರಿ ಇಪ್ಪತ್ತು ಡಿಗ್ರಿ ಶಿಸ್ಟು ಕೆಳಕ್ಕೆ ನೋಡ್ತಾ ಇರ್ತದೆ ನಿಗದಾಗ ಮೇಲ್ ನೋಡ್ತಿರೋದಿಲ್ಲ ಇದಕ್ಕೆ ನಾವು ಪೀನೋಸ್ಕ್ರೋಟಲ್ ವೆಬ್ ಅಂತೀವಿ ಇಂಥ ಸಂದರ್ಭಗಳಲ್ಲಿ ಈ ಪ್ಯೂನೋಸ್ ಕ್ರೋಟಲ್ ವೆಬ್ ಅಂದ್ರೆ ಶಿಷ್ಣು ತರಡಿನ ಮಧ್ಯದಲ್ಲಿ ನಾವು ಬಿಡಿಸಿದ್ರೆ ಆಗ ಶಿಷ್ಣು ಉದ್ದ ಸುಮಾರು ಒಂದ್ ಇಂಚಿಂದ ಎರಡು ಇಂಚು ಉದ್ದ ಎಕ್ಸ್ಟ್ರಾ ಮಾಡಬಹುದು ಜೊತೆಗೆ ನಿಮಿರಿಕೆ ಉಂಟಾದಾಗ ಮೇಲಕ್ಕೆ ನಿಂತ್ಕೊಳ್ಳುತ್ತೆ ಅಥವಾ ನೈನ್ಟಿ ಡಿಗ್ರಿ ಅಥವಾ ಮೇಲ್ಗಡೆ ಅಂದ್ರೆ ಒನ್ 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 ಫಾರ್ಟಿ ಡಿಗ್ರಿ ಒನ್ ಫಿಫ್ಟಿ ಡಿಗ್ರಿಗೆ ನಿಂತ್ಕೊಳ್ತದೆ ಅಲ್ಲದೆ ಇದ್ರೆ ಏನಾಗುತ್ತೆ ಕೆಳಕ್ ಬಗ್ದಾಗ ನಿಗದಾಗ ಕೆಳಕ್ ನೋಡ್ತಾ ಇರ್ತದೆ ಅದಕ್ಕೆ ಈ ಶಸ್ತ್ರಚಿಕಿತ್ಸೆನೇ ಅದಕ್ಕೆ ಬೆಸ್ಟ್ ಆಪ್ಷನ್ ಪಿನ ಇದು ಮೂರನೇ ಶಸ್ತ್ರಚಿಕಿತ್ಸೆ ಇದು ನಾಲ್ಕನೇದು ಅಂದರೆ ನಾನು ಮ ಮೊದಲು ಹೇಳಿದೆ ಐಪೋಸ್ಪೆಡಿಯಸಿಸ ಅಂದರೆ ಶಿಷ್ಣುವಿನಲ್ಲಿ ಈ ಮೂತ್ರ ನಳಿಕೆ ಏನಿದೆ ಅದು ಶಿಷ್ಣುವಿನ ತುದಿನಲ್ಲಿ ಓಪನ್ ಆಗಬೇಕು ಹೌದು ಈ ಮೂತ್ರ ಬಂದಾಗ ಮೂತ್ರ ಮುಂದಕ್ಕೆ ಹೋಗಿ ಬರಬೇಕು ಜೊತೆಗೆ ವೀರ್ಯ ಮುಂದಕ್ಕೆ ಹೌದು ಯೂರಿನ್ ಪಾಸ್ ಮಾಡಿದಾಗ ಈ ಗೋಡೆ ಹತ್ರ ನಿಂತ್ಕೊಂಡು ಪಾಸ್ ಮಾಡಿದ್ರೆ ಗೋಡೆಗೆ ಹೋಗಿ ಒಡಿಬೇಕು ಅಥವಾ ಕೆಳ ಹಂತದ ಈ ಮೂತ್ರ ನಳಿಕೆ ಏನಾದರೂ ಇದ್ರೆ ಅದು ಶಿಸ್ತಿನ ಬುಡದ ಓಪನ್ ಆಗಿರ್ತದೆ ಯೂರಿನ್ ನಿಂತ್ಕೊಂಡು ಹುಯ್ಯಕ್ ಆಗದೇ ಇಲ್ಲ ಎಲ್ಲ ಪ್ಯಾಂಟ್ ಎಲ್ಲ ಒದ್ದೆ ಆಗ್ತದೆ ಪಬ್ಲಿಕ್ ಬಾತ್ರೂಮ್ಗೆ ಆ ವ್ಯಕ್ತಿ ಹೋಗಕ್ಕೆ ಆಗದೇ ಇಲ್ಲ ಯಾಕೆಂತಂದ್ರೆ ಅಲ್ಲಿ ಆ ಕಡೆ ಈ ಕಡೆಯವರು ನಿಂತ ಕಡ ನೋಡಿದ್ರೆ ಏನ್ ಎಲ್ಲ ಸೋರ್ಸ್ಕೊಳ್ತಿದ್ದೀರಾ ಅಂತ ಅವ್ರಿಗೆ ಗೌಪ್ಯಾಗ ಹೋಗ್ಬೇಕಾಗತ್ತೆ ಅಲ್ಲ ಇಲ್ಲಾಂದ್ರೆ ಟಾಯ್ಲೆಟ್ ಒಳಗಡೆ ಹೋಗಿ ಈ ಇಂಡೋ ಇಂಡಿಯನ್ ಅಥವಾ ಯುರೋಪಿಯನ್ ತಾಳ್ಸೆಟ್ ಅಲ್ಲಿ ಕುಳಿತು ಮಾಡಬೇಕಾಗುತ್ತೆ ಈ ಲೇಡೀಸ್ ಹೋಗ್ತಾರಲ್ಲ ಎಂಕ್ಸ್ ಹೋಗ್ತಾರಲ್ಲ ಆ ರೀತಿ ಹುಚ್ಚಿ ಹೋಗ್ಬೇಕಾಗತ್ತೆ ಏನಕ್ಕೆ ಅಂತಂದ್ರೆ ಈ ಮೂತ್ರನಳಿಕೆ ಶಿಷ್ಣುವಿನ ಶಾಫ್ಟ್ ಅಲ್ಲಿ ಅಂದ್ರೆ ಕಾಂಡದಲ್ಲಿ ಕಾಂಡದಲ್ಲಿ ಅಥವಾ ಈ ಅಂತಂದ್ರೆ ಕೋಟಲ್ ಈ ತಡಗು ಮಧ್ಯದಲ್ಲಿ ಅಲ್ಲಿ ಓಪನ್ ಆಗಿರ್ತದೆ ಇದು ಬಹಳ ಮುಜುಗರ ಹೌದು ನಿಜ ಎಷ್ಟೋ ಜನ ಪುರುಷರಿಗೆ ಇದ್ರ ಬಗ್ಗೆ ಅರಿವಿದ್ರು ಎಲ್ಲಿ ತೋರಿಸ್ಬೇಕು ಏನ್ ಮಾಡ್ಬೇಕು ಅರಿವೇ ಇರೋದಿಲ್ಲ ಹೇಗೋ ಮುಚ್ಚಿಟ್ಕೊಂಡು ತಮ್ಮಿಗೆ ತಾವೇ ಹೌದು ಇದಕ್ಕೆ ಶಸ್ತ್ರಚಿಕಿತ್ಸೆ ಬಿಟ್ಟು ಬೇರೆ ಯಾವುದೇ ಮಾರ್ಗ ಇಲ್ಲ ಮಾರ್ಗ ಇಲ್ಲ ಓಕೆ ಔಷಧೋಪಚಾಪಚಾರಗಳಿಂದ ಇದನ್ನ ಮಾಡಲಿಕ್ಕೆ ಸಾಧ್ಯ ಆಗಲ್ಲ ಎಷ್ಟೋ ಸಾರಿ ನೋಡಿದ್ದೀನಿ ಇಂಥ ಕಾಯಿಲೆಯರು ಕೂಡ ಈ ಹೋಮಿಯೋಪತಿಗೆ ಆಯುರ್ವೇದಕ್ಕೆ ಹೋಗ್ತಾರೆ ಅವ್ರು ಆರು ತಿಂಗಳು ಎರಡು ವರ್ಷ ಮಾತ್ರಗಳು ಕಳಿಸ್ಬಿಡ್ತಾರೆ ಇವ್ರನ್ನ ಪರೀಕ್ಷೆ ಕೂಡ ಮಾಡಿರಲ್ಲ ಬೀಚ್ ಇರೋದಿಲ್ಲ ಎಲ್ಲ ಸರ್ವರೋಗ ಸಿದ್ಧೌಷಧ ತರ ಅದನ್ನು ಕೊಟ್ಬಿಡ್ತಾರೆ ಅವ್ರು ಆರು ತಿಂಗಳು ಎರಡು ವರ್ಷ ಬಿಟ್ಟರು ಹುಚ್ಚೆ ಹಂಗೆ ಹೋಯ್ತಿರ್ತಾರೆ ಆಮೇಲಿಂದ ತಜ್ಞ ವೈದ್ಯರ ಹತ್ರ ಹತ್ರ ಅಥವಾ ಸೆಕ್ಸಾಲಜಿಸ್ಟ್ ಹತ್ರ ಹೋಗ್ತಾರೆ ಆದ್ರಿಂದ ಈ ಶಸ್ತ್ರಚಿಕಿತ್ಸೆ ಮಾಡತಕ್ಕಂತಹ ತೊಂದರೆಗಳಿರತಕ್ಕಂತಹ ಎಲ್ಲ ರೋಗಿಗಳು ಈ ಆಧುನಿಕ ವೈದ್ಯ ಪದ್ಧತಿಯ ಯುರಾಲಜಿಸ್ಟ್ ಅಥವಾ ಸಿಕ್ಸಾಲಜಿಸ್ಟ್ ಅಥವಾ ಸರ್ಜನ್ ಹತ್ರ ಹೋಗಿ ಅದನ್ನ ಶಸ್ತ್ರಚಿಕಿತ್ಸೆ ಮಾಡಿ ಸರಿಪಡಿಸ್ಕೊಳ್ಬೇಕು ಬೇರೆ ಯಾವ್ದ್ರಿಂದನು ಆಗಲ್ಲ ಇದು ಒಂದು ಗಾದೆ ಇದೆಯಲ್ಲ ಮಂತ್ರಕ್ಕೆ ಮಾಹಿಂಗ್ ಕಾಯಿ ಬೀಳುತ್ತ ಹಾಗೆನೆ ಈ ಗೆಡ್ಡೆ ಗಂಟು ದುರ್ಮಾಂಸ ಇದ್ರೆ ನೈಂಟಿ ನೈನ್ ಪರ್ಸೆಂಟ್ ಅವ್ನ್ ತೆಗಿಲೇಬೇಕಾಗತ್ತ ಎಲ್ಲೋ ಒಂದು ಸಾವಿರಕ್ಕೊಂದನ್ನ ಯಾವ್ದೋ ಮಾತ್ರಿಂದ ಕರಕ್ಸಿರಬಹುದು ಅದೇ ಒಂದು ಸರ್ವರೋಗ ಸಿದ್ಧವಷ್ಟ ಅದು ಯಾವುದೋ ಒಂದು ಕರಗ್ಬಿಡ್ತು ಅಂದ ತಕ್ಷಣ ಉಳಿದಿದ್ದೆಲ್ಲ ಕರಗಲ್ಲ ಅದು ಕರಗದಕ್ಕೆ ಬೇರೆ ಏನೋ ಕಾರಣ ಇರ್ತದೆ ಅದು ಸ್ಪಾಂಜಿ ಟಿಶ್ಯೂ ಇರ್ತದೆ ಹೆಮ್ಯುನ್ಜಿಯಮ ಇರ್ತದೆ ರಕ್ತ ಚಲನೆ ಕಟ್ಟಾಗಿ ಅದು ತನಿಖೆ ತಾನೆ ಅದು ಉದಿಗೋಗಿರ್ತದೆ ಅದು ರೇರ್ ಅದು ಹೌದು ಆದ್ರಿಂದ ಈ ನಾಲ್ಕು ತೊಂದರೆಗಳಿದ್ರೆ ಅಂದರೆ ಬಿಗಿ ಮುಂದೋಗಲು ಅಥವಾ ಡೊಂಕಾದ ಶಿಸ್ನು ಅಥವಾ ಪೀನೋಸ್ಕ್ರೋಟಲ್ ವ್ಯಾಬ್ ಶಿಸ್ನುಗೂ ತಡುಗೂ ಇರತಕ್ಕಂಥ ಮಧ್ಯದಲ್ಲಿರೋ ಪೊರೆ ಅಥವಾ ಇದು ನಾಲ್ಕನೇದು ಈ ಹೈಪೋಸ್ಪ್ಯಾಡಿಯಾಸಿಸ್ ಅಂತಂದರೆ ನಳಿಕೆ ಕೆಳಗೆ ಜಾರಿರೋದು ಇಂಥ ಸಂದರ್ಭಗಳಲ್ಲಿ ಯಾವುದೇ ಕಾರಣಕ್ಕೂ ಅಲಕ್ಷಿಸದೆ ಮೊದಲು ಔಷಧಿ ತಗೊಳ್ಳಿ ಏನು ಒಂದು ವಾರ ಎರಡು ವಾರ ತೊಗೊಂಡ ತಕ್ಷಣ ಏನು ತೊಂದರೆ ಏನೂ ಆಗೋದಿಲ್ಲ ಅದು ವಾಸಿ ಆಗದ ಇದ್ರೆ ತಕ್ಕ ತಜ್ಞ ವೈದ್ಯನ ಕಂಡು ಶಸ್ತ್ರಚಿಕಿತ್ಸೆಗಳನ್ನು ಮಾಡಿಸ್ಕೊಂಡು ಸರಿಪಡಿಸ್ಕೊಳ್ಳೋದು ಡಾಕ್ಟರ್